ರಾಜ್ಯದಲ್ಲಿ ರೈತ ಸಾಲ ಮನ್ನಾ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ರೈತ ಸಾಲ ಮನ್ನಾ ಆಗಿದ್ರೆ ನಿಜವಾದ ಸಾಲ ಮನ್ನಾ ಆಗಿದ್ರೆ ಮುಖ್ಯಮಂತ್ರಿ ಆದರೆ ಹೇಳ್ಬೇಕು ಅಥವಾ ಮಾಧ್ಯಮದವರು ಕೇಳಿ ನಂದೇನು ತೊಂದರೆ ಇಲ್ಲ. ಆದರೆ ರೈತರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಅಥವಾ ಈ ರೀತಿ ಸರ್ಕಾರ ಅರ್ಥ ಇಲ್ಲ ಅನ್ನೋ ಅನಿಸಿಕೆ ಇವತ್ತು ಕಳೆದ ವಾರದಿಂದ ನೋಡ್ತಾ ಇದ್ದೀನಿ. ಒಬ್ಬ ಮಾಜಿ ಪ್ರಧಾನಿ ಅಂತ ದೇವೇಗೌಡರು ನಮ್ಮೆಲ್ಲ ನಾಯಕರವರು ಅವರು ನಾವೇನು ಸರ್ಕಾರ ಮಾಡೋರು ಇದ್ದಿಲ್ಲ, ಕಾಂಗ್ರೆಸ್ ಅವ್ರು ಬೆನ್ನು ಹತ್ತೇ ಸರ್ಕಾರ ಮಾಡಿದರು, ಹಾಗಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ಹೇಗೆ ಕೊಟ್ಟೆ. ಅದಲ್ಲದೆ ನಾವು ಇಲ್ಲಿಗೂ ತಯಾರು ಬಿಟ್ಟು ಹೋಗಿ ನಾನು ಹಿಂದೆ ಮುಂದೆ ನೋಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅದು ಕಾಂಗ್ರೆಸ್ ಅವರು ಯಾಕೆ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಮಾಜಿ ದೇಶದ ಪ್ರಧಾನಿ ಆದಂಥವ, ಮಾಜಿ ರಾಜ್ಯದ ಮುಖ್ಯಮಂತ್ರಿ ಆದಂಥವ, ಕಳೆದ 13 ದಿನಗಳಂಥ ಸರ್ಕಾರ ಜೀವಂತ ಇಲ್ಲದೇ ಇರುವಂತಹ ಸರ್ಕಾರವನ್ನು ಜೋಪಾನವಾಗಿ ಇಟ್ಕೊಂಡು ಯಾಕೆ ಹೋಗ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಮಧ್ಯಂತರ ಆಗಲಿ ಇವತ್ತೇ ಆಗಲಿ ಇನ್ನೊಂದು ವಾರದಲ್ಲಿ ಆಗಲಿ ನಮ್ದು ಯಾರೂ ತೊಂದರೆ ಇಲ್ಲ. ಆದರೆ ಇವತ್ತು ಕೊಡ್ತಾ ಇರೋ ಸರ್ಕಾರ ಜನ ಸರ್ಕಾರ ಅಲ್ಲ, ಕರ್ನಾಟಕ ಜನ ಬಯಸಿದಂಥ ಸರ್ಕಾರ ಅಲ್ಲ. ಕುಮಾರಸ್ವಾಮಿ ಅವರು ಹೆಲ್ತ್ ಸರಿ ಇಲ್ಲ ಸರ್, ನನ್ನ ಮಾಹಿತಿ ಪ್ರಕಾರ ಅವರೇ ಹೆಲ್ತು ಪರ್ಮಿಟ್ ಮಾಡ್ತಾ ಇಲ್ಲ. ಏನಾಗಿದೆ ಗೊತ್ತಿಲ್ಲ, ಆದರೆ ಹೆಲ್ತ್ ಪರ್ಮಿಟ್ ಮಾಡ್ತಿಲ್ಲ. ಆದರೂ ಅಪ್ಪಣ ತೊಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಗ್ರಾಮ ವಾಸವಾಗಿ ಮತ್ತು ನಾಟಕ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಅದು ಹೋಗ್ರಿ, ಅದೇನು ಬರೋದಿಲ್ಲ. ಅದರಿಂದ ಹಿಂದೆ ಅವ್ರು ಹೋಗಿದ್ದರು, ಇಂದು ಹೊರಟಾರೆ, ಅದರಿಂದ ಏನಾಗ್ತಾ ಇಲ್ಲ. ಅದು ರಾಜ್ಯದಲ್ಲಿ ಇವತ್ತು ಬಿದ್ದಂಥ ಬರಗಾಲ, ಇವತ್ತು ಮಳೆ ಆಗದಂಥ ದಿನಮಾನಗಳಲ್ಲಿ ಇಂಥ ಸರ್ಕಾರಗಳು ಇಟ್ಕೊಂಡು